ಸರ್ ನಮಸ್ಕಾರ, ಅದು ಎಂ ಜಿ ಹೆಕ್ಟರ್ ಕಾರ್ ಫೋಟೋಸ್ ಎಲ್ಲ ವಾಟ್ಸ್ಆಪ್ ಮಾಡಲ್ಲ, ಸೇಲ್ಗಿದೆ ಗಾಡಿ? ಹಾಂ ಸರ್, ಸೇಲ್ಗಿದೆ. ಸರ್ ಮಾಡಲ್ ಎಷ್ಟು? 2020 ಸರ್. ಎಷ್ಟು ಓನರ್ ಗಾಡಿ? ಫಸ್ಟ್ ಓನರ್ ಸರ್. ಎಷ್ಟು ಕಿಲೋಮೀಟರ್ ರನ್ ಆಗಿದೆ? ಅದು 24,000 ರನ್ ಆಗಿದೆ ಸರ್. ಸರ್ ಟೈರ್ ಎಲ್ಲ ಸ್ಪೆಂಡ್ ಇದಾವೆ? ಟೈರ್ ಎಲ್ಲ ಒರಿಜಿನಲ್ ಕಂಡೀಷನ್ ಅಲ್ಲೇ ಇದೆ, ಜಾಸ್ತಿ ರನ್ ಆಗಿಲ್ವಲ್ಲ, ಚೆನ್ನಾಗಿದೆ ಟೈರ್ಸ್ ಎಲ್ಲ. ಸರ್ ಕಂಡೀಷನ್ ಹೆಂಗಿದೆ ಗಾಡಿದು? ಗಾಡಿ ಕಂಡೀಷನ್ ಸೂಪರ್ ಆಗಿದೆ ಸರ್. ಅದಕ್ಕೆ 1.5 ಲಕ್ಷದ ಎಕ್ಸ್ಟ್ರಾ ಆಕ್ಸೆಸರೀಸ್ ಹಾಕ್ಸಿದೀವಿ. ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡ್ಸಿರಾ? ಹಾಂ, ಎಕ್ಸ್ಟ್ರಾ ಫಿಟ್ಟಿಂಗ್ ಒಂದು 1.5 ಲಕ್ಷದ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಮಾಡಿಸಿದೀವಿ. ಇನ್ನು ಆಕ್ಸಿಡೆಂಟು, ಅದು ಹಿಂದ್ಗಡೆ ಸ್ಪಾಯ್ಲರು, ವಿಂಡ್ಶೀಲ್ಡ್, ಫ್ರಂಟ್ ಅಲ್ಲಿ ಕ್ರೋಮದ್ದು ಒಂದ್ 2-3 ಸಾಮಾನ್ ಕ್ರೋಮ್ ಹಾಕಿದೀವಿ. ಬ್ಯಾಕ್ ಅಲ್ಲಿ ಒಂದು 2-3 ಐಟಮ್ಸ್ ಕ್ರೋಮ್ ಹಾಕಿದೀವಿ. ಬಂಪರ್ ಪ್ರೊಟೆಕ್ಟರ್ ಮತ್ತೆ ಪೇಂಟಿಂಗ್ ಮತ್ತೆ ಪಾಲಿಶಿಂಗ್ ಮತ್ತೆ ರಬ್ಬಿಂಗ್ ಮಾಡಿದೀವಿ ಸರ್. ಸರ್ ಎಕ್ಸ್ಟ್ರಾ ಫಿಟ್ಟಿಂಗ್ ಏನೇನು ಬಿಚ್ಕೊಳ್ಳೋದಿಲ್ಲ, ಹಂಗೆ ಕೊಡೋದು ಸಿಸ್ಟಮ್? ಎಲ್ಲ ಹಂಗೆ ಕೊಡ್ತೀವಿ ಸರ್. ಲೋನ್ ಇದೆ ಗಾಡಿ ಮೇಲೆ? ಇಲ್ಲ, ಲೋನ್ ಎಲ್ಲ ಕ್ಲಿಯರ್ ಆಗಿದೆ ಸರ್. ಎಲ್ಲಿ ಗಾಡಿ ಲೊಕೇಶನು? ಕೊಡಗು ಸರ್. ನೀವು ಓನರ್ ಡಿಲ್ಲ ಸರ್ ಮಾತಾಡೋದು? ಓನರ್ ಸರ್. ಹೆಸರು ಗಾಡಿ ನೀವೇ ಮಾಡಿಸ್ಕೊಡ್ತಾರೆ, ಗಾಡಿ ತೊಗೊಂಡ್ರೆ ಮಾಡಿಸ್ಬೇಕು ಟ್ರಾನ್ಸ್ಫರ್? ಅದು ಓನರೇ ಮಾಡಿಸ್ಕೋಬೇಕು ಸರ್. ಏನು ಕೋಟ್ ಮಾಡ್ತಾರೆ ಗಾಡಿ ರೇಟು? ನಾವು 16 ಲ್ಯಾಕ್ಸ್ ಕೋಟ್ ಮಾಡ್ತಿದ್ದೀವಿ, ಒಂದು ಸ್ವಲ್ಪ ನೆಗೋಷಿಯಬಲ್ ಮಾಡ್ಬೋದು ಸರ್. ಇನ್ನೂ ಕಡಿಮೆ ಅಂದ್ರೆ ಏನು ಟಾಪದ ಗಾಡಿ ಫೈನಲ್ಲು? ಇನ್ನೂ ಕಡಿಮೆ ಆದ್ರೆ 15.5 ತನಕ ಮಾಡ್ಬೋದು ಸರ್. ಓಕೆ ಸರ್, ವಿಡಿಯೋ ಸಬ್ಮಿಟ್ ಮಾಡ್ತೀವಿ. NBN ಕಾರ್ಡ್ ಯೂಟ್ಯೂಬ್ ಸಲ್ಲಿ ನೋಡ್ಕೊಂಡು ನಿಮ್ಮ ಗಾಡಿ ಯಾರನ್ನ ತೊಗೊಂಡ್ರೆ ಸ್ವಲ್ಪ ಆದಷ್ಟು ನೆಗೋಷಿಯಬಲ್ ಮಾಡಿಕೊಡ್ರಿ. ಓಕೆ ಸರ್, ಆದಷ್ಟು ಮಾಡ್ಕೊಡ್ತೀವಿ, ಒಂದು 15 ಒಳಗಡೆ ಮಾಡ್ಕೊಡ್ತೀವಿ. ಓಕೆ, ಥ್ಯಾಂಕ್ ಯು ಸರ್. ಓಕೆ ಸರ್. ನಮಸ್ಕಾರ ಕರ್ನಾಟಕ, ತುಂಬಾ ಜನ ನಮಗೆ ಫೋನ್ ಮಾಡಿಬಿಟ್ಟು ಸರ್ ನಮ್ಮ ಗಾಡಿ ಸೇಲ್ಗಿದೆ, ಮನೆ ಸೇಲ್ಗಿದೆ, ಪ್ರಾಪರ್ಟಿ ಸೇಲ್ ಮಾಡಿಕೊಡ್ಬೇಕು, ಹಾಗೆ ಪ್ರಮೋಷನ್ ವೀಡಿಯೋ ಮಾಡಿಕೊಡ್ಬೇಕು ಅಂತ ತುಂಬಾ ಜನ ಫೋನ್ ಮಾಡಿ ಕೇಳ್ತೀರಾ. ಆ ರೀತಿ ಫೋನ್ ಮಾಡಿ ಕೇಳೋ ಅವಶ್ಯಕತೆ ಇಲ್ಲ, ನೀವೇ ಡೈರೆಕ್ಟ್ ಆಗಿ ನಮ್ಮ ಒಂದು ವಾಟ್ಸ್ಆಪ್ ನಂಬರ್ 8155000431 ಈ ನಂಬರ್ಗೆ ಅದರ ಫೋಟೋಸ್ ಹಾಗೆ ಡೀಟೇಲ್ಸ್ ಅನ್ನು ವಾಟ್ಸ್ಆಪ್ ಮಾಡಿದ್ರೆ ನಾವೇ ನಿಮಗೆ ವಾಪಸ್ ಫೋನ್ ಮಾಡಿಬಿಟ್ಟು ಸಂಪೂರ್ಣ ಮಾಹಿತಿ ತಿಳ್ಕೊಂಡ್ಬಿಟ್ಟು ನಮ್ಮ ಒಂದು NBN ಕನ್ನಡ ಯೂಟ್ಯೂಬ್ ಚಾನಲ್ ಮುಖಾಂತರ ಹಾಗೆ ಇನ್ಸ್ಟಾಗ್ರಾಮ್ ಫೇಸ್ ಮುಖಾಂತರ ವೀಕ್ಷಕರಿಗೆ ನೇರವಾಗಿ ತಲುಪಿಸುತ್ತೀವಿ. ಹಾಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಹಾಗೆ ಇನ್ಸ್ಟಾಗ್ರಾಮ್ ಫೇಸ್ ಅಲ್ಲಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಮುಂಚಿತವಾಗಿ ಗೂಗಲ್ ಪೇ, ಫೋನ್ ಪೇ ಮುಖಾಂತರ ಅಮೌಂಟ್ ಪೇ ಮಾಡಕ್ಕೆ ಹೋಗಬೇಡಿ. ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಅದಕ್ಕೆ ಸಂಪೂರ್ಣ ಜವಾಬ್ದಾರಿ ನೀವಾಗಿರ್ತೀರಾ. ಎಚ್ಚರಿಕೆ.